ಈಗ ಚೊಕ್ಕಾಡಿ ಅವರು ಒಂದು ಮಾತು ಹೇಳಿದ್ರು, ಅದು ಪೊಲಿಟಿಕಲ್ ವಿಚಾರಗಳನ್ನ ನಾವು ಬರೆದಾಗ ಮಾತ್ರ ಅಲ್ಲಿ ಡಿಸ್ಪ್ಯೂಟ್ ಬರುತ್ತದೆ, ಆದ್ರೆ ಜನಜೀವನವನ್ನ ಹೇಳುವಾಗ ಡಿಸ್ಪ್ಯೂಟ್ ಇರುವುದಿಲ್ಲ ಅಂತ ಹೇಳಿ. ನಾನು ಜನಜೀವನಕ್ಕೆ ಸಂಬಂಧಪಟ್ಟ ಒಂದು ಭಾಗವನ್ನೇ ಎತ್ತಿಕೊಳ್ತೇನೆ. ಇದು 2015ರಲ್ಲಿ ಬರಗು ರಾಮಚಂದ್ರಪ್ಪ ಅವರು ಮಾಡಿರುವಂತಹ ಪರಿಷ್ಕರಣೆ, ಅದರ ಒಂದು ಪ್ಯಾರಾಗ್ರಾಫ್ ಅನ್ನು ಮಾತ್ರ ನಾನು ಇಲ್ಲಿ ಓದ್ತೇನೆ. ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಹೊಸ ಸಂಸ್ಕೃತಿಯೊಂದು ಆರಂಭವಾಯಿತು. ಅದನ್ನು ವೇದಕಾಲದ ಸಂಸ್ಕೃತಿ ಎಂದು ಕರೆಯಲಾಗುತ್ತದೆ. ವೇದಗಳ ಸಂಸ್ಕೃತಿಯು ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ, ನಂತರ ಗಂಗಾ ನದಿ ಬಯಲಿನಲ್ಲಿ ತಲೆ ಎತ್ತಿತು. ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ವೇದಕಾಲ ಎಂದು ಕರೆಯುತ್ತಾರೆ. ಇದು ವೇದಕಾಲ ಸಂಸ್ಕೃತಿ ಅನ್ನೋ ಚಾಪ್ಟರ್ನ ನಿಮ್ಮ ಬಹುಶಃ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಕೂಡ ಇದೆ. ಈ ಒಂದೇ ಪ್ಯಾರಾಗ್ರಾಫ್ನಲ್ಲಿ ನಾನು ಕನಿಷ್ಠ 10 ತಪ್ಪುಗಳನ್ನು ತೋರಿಸಬಲ್ಲೆ. ಯಾಕೆ ಅಂತ ಹೇಳಿದ್ರೆ, ಮೊತ್ತ ಮೊದಲ ವಾಕ್ಯವೇ, ಇಡೀ ಒಂದು ಚಾಪ್ಟರ್ನ ಮೊದಲ ವಾಕ್ಯ ಹೇಗೆ ಶುರುವಾಗ್ತಾ ಇದೆ ಅಂತ ಹೇಳಿದ್ರೆ, ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ. ಅವರು ಮಧ್ಯ ಏಷ್ಯಾದಿಂದ ಬಂದ್ರ, ಮಧ್ಯ ಏನು ಸೈಬೀರಿಯಾದಿಂದ ಬಂದ್ರ ಅಥವಾ ಟರ್ಕಿಯಿಂದ ಬಂದ್ರ, ಯಾರಿಗೂ ಏನೂ ಗೊತ್ತಿಲ್ಲ, ಅದ್ರ ಬಗ್ಗೆ ಐತಿಹಾಸಿಕ ಸತ್ಯಗಳು ನಮಗೆ ಸಾಕ್ಷಿಗಳು ಸಿಕ್ಕಿಲ್ಲ. ಸೊ ನೀವು ಹೇಗೆ ಹೇಳ್ತೀರಿ, ಮತ್ತು ಅದು ಆರ್ಯ ಜನಾಂಗ ಅನ್ನುವ ಜನಾಂಗದ ಬಗ್ಗೆ ನಿಮಗೆ ಎಲ್ಲಿ ಸಾಕ್ಷಿ ಪುರಾವೆಗಳು ಸಿಕ್ಕಿದೆ? ಸೊ ಹಾಗಾಗಿ ಒಂದು ವಾಕ್ಯದಲ್ಲಿ, ಮೊದಲ ವಾಕ್ಯದಲ್ಲಿ 2 ತಪ್ಪುಗಳು ಸಿಕ್ಕಿತು. ಆಮೇಲೆ ಅದನ್ನು ವೇದಕಾಲದ ಸಂಸ್ಕೃತಿ ಎಂದು ಕರೆಯುತ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಈಗ ಮಗುವಿಗೆ ಪ್ರಶ್ನೆ ಬರುತ್ತೆ, ವೇದಕಾಲ ಅಂದ್ರೆ ಏನು, ಸಂಸ್ಕೃತಿ ಅಂದ್ರೇನು, ವೇದಕಾಲದ ಸಂಸ್ಕೃತಿ ಅಂದ್ರೇನು? ವೇದಗಳ ಬಗ್ಗೆನೆ ನೀವು ಹೇಳದೆ ವೇದಕಾಲದ ಸಂಸ್ಕೃತಿ ಎಂದು ಹೇಳುತ್ತಾರೆ ಅಂತ ಹೇಳಿದಾಗ ಸಹಜವಾಗಿ ಮಗುವಿಗೆ ಪ್ರಶ್ನೆ ಬರುವುದು ಸಹಜ. ವೇದಗಳ ಸಂಸ್ಕೃತಿಯು ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ, ಆಮೇಲೆ ಗಂಗಾ ನದಿ ಬಯಲಿನಲ್ಲಿ ರೂಪುಗೊಂಡಿತು ಅಂತ ಹೇಳ್ತಾರೆ. ವೇದಗಳ ಸಂಸ್ಕೃತಿ ಅನ್ನೋದು ಮಗುವಿಗೆ ಇನ್ನೂ ಪ್ರಶ್ನೆ ಹಾಗೆ ಉಳಿದಿದೆ. ನೀವು ಇನ್ನೂ ಮುಂದೆ ಹೋಗಿ ಹೇಳ್ತೀರಿ, ಸರಸ್ವತಿಯಲ್ಲಿ ಬಂತು, ಗಂಗಾ ನದಿಯಲ್ಲಿ ಬಂತು, ಸಿಂಧುವನ್ನು ನೀವು ಉದ್ದೇಶಪೂರ್ವಕವಾಗಿ ಅಲ್ಲಿ ತಪ್ಪಿಸ್ತೀರಿ, ಆ ಒಂದು ಹೆಸರನ್ನ ತಪ್ಪಿಸ್ತೀರಿ. ಯಾಕಂದ್ರೆ ಸಿಂಧೂ ನದಿ ನಾಗರಿಕತೆಗೂ ವೇದಕಾಲದ ಸಂಸ್ಕೃತಿಗೂ ಸಂಬಂಧ ಇಲ್ಲ ಅನ್ನೋದನ್ನ ನೀವು ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ, ಸೋ ಕಾಲ್ಡ್ ಎಮಿನೆಂಟ್ ಹಿಸ್ಟೋರಿಯನ್ಸ್. ಆಮೇಲೆ ಅವರು ಕೊನೆಗೆ ಈ ಎಲ್ಲ ಹೇಳಿ ಆದ್ಮೇಲೆ ಕೊನೆಗೆ ಹೇಳ್ತಾರೆ, ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ವೇದಕಾಲ ಎಂದು ಕರೆಯುತ್ತಾರೆ. ಅಂದ್ರೆ ಎಲ್ಲ ಇಡೀ ಎಲ್ಲವನ್ನು ಸುತ್ತಿಕೊಂಡು ಬಂದ ಮೇಲೆ ನೀವು ಕೊನೆಗೆ ರಾಮ ಸೀತೆಗೆ ಏನಾಗಿದ್ದ ಅನ್ನೋದನ್ನ ಹೇಳ್ತಾ ಇದ್ರಿ, ಇಡೀ ರಾಮಾಯಣವನ್ನು ಹೇಳಿದ ಮೇಲೆ. ಇಲ್ಲೂ ಕೂಡ ಸಮಸ್ಯೆ, ವೇದಕಾಲ ಅಂತ ಹೇಳುವಂಥದ್ದು ಒಂದು ಸಾಹಿತ್ಯವನ್ನು ಇಟ್ಟುಕೊಂಡು ನೀವು ಒಂದು ಕಾಲವನ್ನು ನಿಷ್ಕರ್ಷೆ ಮಾಡ್ತೀರಿ ಅಂತ ಹೇಳಿದ್ರೆ, ಹಾಗಾದ್ರೆ ಮಗು ಸಹಜವಾಗಿಯೇ ಕೇಳುತ್ತೆ, ಬೈಬಲ್ ಕಾಲ ಅಂದ್ರೆ ಏನು, ಕುರಾನ್ ಕಾಲ ಅಂದ್ರೆ ಏನು? ನೋಡಿ, ನಾನು ಹೇಳ್ತಾ ಇರೋದು ಕೇವಲ ಒಂದು 4 ವಾಕ್ಯಗಳ ಒಂದು ವಾಕ್ಯ ವೃಂದ, ಒಂದು ಪ್ಯಾರಾಗ್ರಾಫ್. ಇದು ಕೂಡ ಒಂದು ಇಡೀ ಅಧ್ಯಾಯದ ಮೊದಲ ಪ್ಯಾರಾಗ್ರಾಫ್. ಇಷ್ಟು 4 ವಾಕ್ಯಗಳಲ್ಲೇ ಇಷ್ಟೊಂದು ಸಮಸ್ಯೆಗಳು ಕಾಣಿಸ್ತವೆ ಅಂತ ಹೇಳಿದ್ರೆ, ಹಾಗಾದ್ರೆ ನೀವು ಯಾವ ರೀತಿಯಲ್ಲಿ ಜನಜೀವನದ ಇತಿಹಾಸವನ್ನು ಕಟ್ಟಿಕೊಡ್ತಾ ಇದ್ದೀರಿ? ನಾನು ಹೇಳ್ತಾ ಇರೋದು ಕೇವಲ ಪೊಲಿಟಿಕಲ್ ಹಿಸ್ಟ್ರಿ ಮಾತ್ರ ಅಲ್ಲ, ಜನಸಾಮಾನ್ಯರ ಇತಿಹಾಸವನ್ನು ಬರಿಬೇಕಾದ್ರೂ ಕೂಡ ಪರಿಷ್ಕರಣೆಯಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ನಾನು ತುಂಬಾ ಹಿಂದೆ ಹೋಗ್ತಾ ಇಲ್ಲ, 20-30 ವರ್ಷಗಳ ಹಿಂದಿನ ಕಥೆಯನ್ನು ಹೇಳ್ತಾ ಇಲ್ಲ, ಕೇವಲ 5-6 ವರ್ಷಗಳ ಹಿಂದೆ ನಡೆದಿರುವಂತಹ ಪರಿಷ್ಕರಣೆ. ಇದು ನಾನು ಹೇಳ್ತಾ ಇರೋದು ಒಂದು ಪ್ಯಾರಾಗ್ರಾಫ್. ಈ ರೀತಿ ಇಡೀ ಟೆಕ್ಸ್ಟ್ ಬುಕ್ಕಿನಲ್ಲಿ 6ರಿಂದ 10ನೇ ತರಗತಿವರೆಗಿನ ಎಲ್ಲ ಟೆಕ್ಸ್ಟ್ ಬುಕ್ಗಳಲ್ಲೂ ಈ ರೀತಿಯ ಸಮಸ್ಯೆಗಳನ್ನು ಮಾಡಿ ಹಾಕಿದ್ದಾರೆ. ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ನಾವೆಲ್ಲರೂ ಹಿಂದೂ ಸಿಂಧು ನದಿಯ ನಾಗರಿಕತೆಯ ಬಗ್ಗೆ ಓದಿದ್ದೇವೆ. ಹರಪ್ಪ ಮೊಹೆಂಜೊದಾರೋ 2 ಹೆಸರುಗಳನ್ನು ಬಿಟ್ಟರೆ ನಮಗೆ 3ನೇ ಹೆಸರು ಗೊತ್ತಿಲ್ಲ. ಆದರೆ ನೀವು ಅದರ ಇತಿಹಾಸವನ್ನು ನೀವು ನೋಡಿದರೆ 1848-1851 ಆ ಒಂದು ಸಮಯದಲ್ಲಿ ಅದನ್ನು ಎಕ್ಸ್ಕವೇಷನ್ ಉತ್ಖನನ ಮಾಡಿ ತೆಗೆದ ಒಂದು ಇತಿಹಾಸವನ್ನು ನೀವು ಓದಿದರೆ, ಅಲ್ಲಿ ಮೊತ್ತ ಮೊದಲ ಬಾರಿಗೆ ಈ ಸಿಂಧು ನದಿಯ ನಾಗರಿಕತೆ ನಮಗೆ ಕಾಣಸಿಕ್ಕಿದ್ದು ಬ್ರಾಹ್ಮಣಾಬಾದ್ ಅನ್ನೋ ಊರಿನಲ್ಲಿ. ಎಷ್ಟು ಜನ ನಾವು ಇದನ್ನು ನಮ್ಮ ಇತಿಹಾಸ ಪುಸ್ತಕದಲ್ಲಿ ಓದಿದ್ದೇವೆ? ಬ್ರಾಹ್ಮಣಾಬಾದಿನ ಬಗ್ಗೆ ಎಲ್ಲೂ ಉಲ್ಲೇಖವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಹೆಸರಿನಲ್ಲೇ ಅವರಿಗೆ ಸಮಸ್ಯೆ ಇದೆ. ಇನ್ನು ಏನು ಧೋಲಾವೀರ ಅನ್ನೋ ಒಂದು ಭಾಗದಲ್ಲಿ ನಮಗೆ ಸಿಕ್ಕಿದೆ, ರಾಖಿಗಡಿ ಅನ್ನೋ ಭಾಗದಲ್ಲಿ ಸಿಕ್ಕಿದೆ. ಹರಪ್ಪ ಮೊಹೆಂಜೊದಾರಗಿಂತ ಜಾಸ್ತಿ ನಮಗೆ ಆ ಉತ್ಖನನದಲ್ಲಿ ಬೇಕಾದಷ್ಟು ಅಂಶಗಳು ನಮಗೆ ಸಿಕ್ಕಿದೆ. ಮತ್ತು ಈ ಉತ್ಖನನವನ್ನು ಮಾಡಿದವರು ಭಾರತೀಯರು, ಅದು ಬ್ಯಾನರ್ಜಿ ಇರಬಹುದು, ಆರ್ ಡಿ ಬ್ಯಾನರ್ಜಿ ಇರಬಹುದು, ಅಥವಾ ದೀಕ್ಷಿತರು ಕೆ ಎನ್ ದೀಕ್ಷಿತ್ ಇರಬಹುದು, ಎಂ ಎಸ್ ವತ್ಸ ಅವರಿರಬಹುದು, ಇವರ ಹೆಸರುಗಳನ್ನು ನಾವು ಎಷ್ಟು ಜನ ಓದಿದ್ದೇವೆ? ನಾವೆಲ್ಲರೂ ಸಿಂಧು ನದಿ ನಾಗರಿಕತೆ ಬಗ್ಗೆ ನಮ್ಮ ಎಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ನಾವು ಓದಿದವರು. ಎಷ್ಟು ಜನ ಈ ಭಾರತೀಯ ಹೆಸರುಗಳನ್ನು ಕೇಳಿದ್ದೇವೆ? ಕನ್ನಿಂಗ್ಹ್ಯಾಮ್ ಅನ್ನು ಅಂತ ಹೇಳುವಂತ ಒಬ್ಬ ಅಧಿಕಾರಿ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮುಖ್ಯ ಮೊದಲ ನಿರ್ದೇಶಕನಾಗಿದ್ದವನು, ಅವನ ಹೆಸರು ಕೂಡ ಅಲ್ಲಿ ಬರ್ತದೆ, ಇತಿಹಾಸದಲ್ಲಿ ಬರ್ತದೆ. ಆದ್ರೆ ಆತ ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ? ನಾವು ಇವತ್ತು ಹೇಳ್ತೇವೆ ಬ್ರಿಟಿಷರು ಇತಿಹಾಸವನ್ನು ಸಂರಕ್ಷಣೆ ಮಾಡಿಟ್ರು, ನಮಗೋಸ್ಕರ ಇದನ್ನು ತೆಗೆದಿಟ್ರು, ನಾವು ನಮಗೆ ಇತಿಹಾಸದ ಪ್ರಜ್ಞೆ ಇರಲಿಲ್ಲ ಅನ್ನೋದನ್ನ ನಮ್ಮ ಎಲ್ಲ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಇಂಡೈರೆಕ್ಟ್ ಆಗಿ ನಾವು ಹೇಳ್ತೇವೆ. 1848-61 ಈ ಏನು ಇದರಲ್ಲಿ ಮುಲ್ತಾನ್ ಮತ್ತೆ ಲಾಹೋರ್ ಮಧ್ಯದಲ್ಲಿ 160 ಕಿಲೋಮೀಟರ್ಗಳಷ್ಟು ಉದ್ದಕ್ಕೆ ರೈಲು ಮಾರ್ಗವನ್ನ ಮಾಡ್ತಾರೆ. ಆ ರೈಲು ಮಾರ್ಗವನ್ನು ಮಾಡೋದಕ್ಕೆ, 100 ಮೈಲಿಯ ರೈಲು ಮಾರ್ಗವನ್ನು ಮಾಡೋದಕ್ಕೆ ಬೇಕಾದಂತ ಇಟ್ಟಿಗೆಗಳನ್ನು, ಅಷ್ಟೂ ಇಟ್ಟಿಗೆಗಳನ್ನು ತೆಗೆದು ಹಾಕುವಂಥದ್ದು ಈ ಹರಪ್ಪ ಮೊಹೆಂಜೊದಾರೋದ 2000-3000 ವರ್ಷದ ಹಿಂದಿನ ಇಟ್ಟಿಗೆಗಳನ್ನು. ಹಾಗಾದ್ರೆ ಇವರ ಇತಿಹಾಸ ಪ್ರಜ್ಞೆ ಎಲ್ಲಿ ಹೋಗಿತ್ತು? ನಾವು ಇಂಥ ವಿಚಾರಗಳನ್ನು ನಮ್ಮ ಇತಿಹಾಸ ಪಠ್ಯಗಳಲ್ಲಿ ಓದ್ತೇವಾ? ಓದಿದ್ದೀರಾ? ನೀವು ಯಾರಾದರೂ ಓದಿದ್ದೀರಾ? ಇದ್ರೆ ನಾನು ದಯವಿಟ್ಟು ಕೈ ಎತ್ತಿ.
ಇಂತಹ ಯಾವ ವಿಚಾರಗಳನ್ನು ಕೂಡ ನಾವು ಓದದೆ ನಾವು ಸಿಂಧು ನದಿಯ ನಾಗರಿಕತೆ ಬಗ್ಗೆ ಓದ್ತೇವೆ. ಎಂಡ್ ಆಫ್ ದ ಚಾಪ್ಟರ್ ಮಕ್ಕಳಿಗೆ ಯಾವ ಸಂದೇಶ ನಾವು ಹೇಳ್ತೇವೆ ಅಂತ ಹೇಳಿದ್ರೆ, ನಾವು ಶಿಕ್ಷಕರು ಪಠ್ಯಪುಸ್ತಕ ರಚನೆಕಾರರು ಎಲ್ಲರೂ ಸೇರಿ ಏನ್ ಹೇಳ್ತೇವೆ ಅಂದ್ರೆ, ಅವರು ಒಳ್ಳೆ ಚರಂಡಿಗಳನ್ನ ಮಾಡ್ತಾ ಇದ್ರು. ಅಂದ್ರೆ ಮಗುವಿಗೆ ಸಿಂಧು ನದಿ ನಾಗರಿಕತೆ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ ಒಳ್ಳೆ ಚರಂಡಿ ಮಾಡ್ತಾ ಇದ್ರು ಅನ್ನೋದು ಮಾತ್ರ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಬಿಟ್ರೆ ಅಲ್ಲಿಯ ಇಟ್ಟಿಗೆಗಳ ರಚನೆಗಳು ಅವುಗಳು ಶುಲ್ಭ ಸೂತ್ರದ ಪ್ರಕಾರ ಇದ್ದಾವೆ ಅನ್ನೋದನ್ನು ನೀವೆಲ್ಲಾದ್ರೂ ಓದಿದ್ದೀರಾ? ಅಥವಾ ಅಲ್ಲಿ ಬರುವಂತಹ ಹಿಣಿಲು ಬಸವ ಅಂತ ನೀವು ಟೆಕ್ಸ್ಟ್ ಬುಕ್ಕಿನಲ್ಲಿ ನೋಡ್ಬೋದು, ಹಿಣಿಲು ಬಸವ ಅನ್ನೋ ಹೆಸರನ್ನ ಹಾಕ್ತೇವೆ ಚಿತ್ರಗಳಲ್ಲಿ. ನಾವೆಲ್ಲಾದ್ರೂ ಅದನ್ನು ನಂದಿ ಅಂತ ಗುರುತಿಸಿದ್ದೇವಾ? ನಾವೆಲ್ಲಾದ್ರೂ ಅಲ್ಲಿ ಪಶುಪತಿ ವಿಗ್ರಹವನ್ನ ನಾವು ನೋಡಿದ್ದೇವೆ ಅಂತ ಹೇಳ್ತೇವಾ? ಅಂದ್ರೆ ನಮ್ಮ ವೈದಿಕ ಸಂಸ್ಕೃತಿಯ ಯಾವೆಲ್ಲ ಕುರುಹುಗಳಿದ್ದಾವೋ ಅವೆಲ್ಲಕ್ಕೂ ನಾವು ಬೇರೆ ಹೆಸರುಗಳನ್ನ ಕೊಟ್ಟು ನಾವು ಸಿಂಧು ನದಿ ನಾಗರಿಕತೆಯನ್ನ ನಾವು ಮಕ್ಕಳಿಗೆ ಬೋಧಿಸ್ತಾ ಇದ್ದೇವೆ. ಸೊ ಹೀಗಾದಾಗ ನಾವು ಖಂಡಿತವಾಗಿಯೂ ಪರಿಷ್ಕರಣೆ ಮಾಡಬೇಕಾದ ಅಗತ್ಯ ಬಂದೇ ಬರುತ್ತೆ.